ನಮ್ಮ ಬೆಂಗಳೂರಿಗೆ ಸ್ವಾಗತ ನಾನು ಸೌಮ್ಯ ಮಳಲಿ ಸಿಲಿಕಾನ್ ಸಿಟಿಯಲ್ಲಿ ಕೋವಿಡ್ ಲಸಿಕೆಯ ಹಾಹಾಕಾರ ಮುಂದುವರೆದಿದೆ ಎರಡನೇ ಡೋಸ್ ಲಸಿಕೆಗಾಗಿ ಆಸ್ಪತ್ರೆಗಳ ಮುಂದೆ ಸಾರ್ವಜನಿಕರು ಸಾಲುಗಟ್ಟಿ ನಿಂತಿದ್ದಾರೆ ಆದರೆ ಪ್ರತಿದಿನ ಆಸ್ಪತ್ರೆಗಳಿಗೆ ಎಡತಾಕುವ ಜನ ಲಸಿಕೆ ಇಲ್ಲ ಎನ್ನುವ ಮಾತು ಕೇಳಿ ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಾ ವಾಪಸ್ ಹೋಗ್ತಿದ್ದಾರೆ ಇವತ್ತು ಲಸಿಕೆ ಸಿಗದೆ ಜನ ಏನಂದ್ರು ಬನ್ನಿ ನೋಡೋಣ ಈ ದೇಶದಲ್ಲಿ ಅವರು ಉಬ್ರೆ ಒಂದು 4 ಕೋಟಿಯಷ್ಟು ಲಸಿಕೆಯನ್ನು ತಯಾರ ಮಾಡುವಷ್ಟು ಕೆಪಾಸಿಟಿಯನ್ನು ಅವರು ಸ್ಕೇಲ್ ಅಪ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ಆರೋಗ್ಯ ಸಚಿವರ ಮಾತನ್ನ ಕೇಳಿದ ಮೇಲೆ ಬೆಂಗಳೂರಲ್ಲಿ ಲಸಿಕೆಗೆ ಸಮಸ್ಯೆ ಇಲ್ಲ ಅನ್ಸುತ್ತೆ ಆದರೆ ಸಿಲಿಕಾನ್ ಸಿಟಿ ಜನ ಕೋವಿಡ್ ಲಸಿಕೆಗಾಗಿ ಆಸ್ಪತ್ರೆ ಎದುರು ಸಾಲು ಗಟ್ಟಿ ನಿಲ್ಲೋದು ಮಾತ್ರ ನಿಲ್ತಾ ಇಲ್ಲ ಇವತ್ತು ಕೂಡ ಪ್ರಮುಖ ಆಸ್ಪತ್ರೆಗಳಾದ ಮಲೇಶ್ವರಂನ ಕೆಸಿ ಜನರಲ್ ಹಾಗೂ ವಿಕ್ಟೋರಿಯಾ ಆಸ್ಪತ್ರೆ ಎದುರು ಲಸಿಕೆ ಪಡೆಯಲು ಜನರು ಕ್ಯೂ ನಿಂತಿದ್ರು ಎರಡನೇ ಡೋಸ್ ಲಸಿಕೆ ಪಡೆಯಲು ಜನರು ಮುಂಜಾನೆ 6 ಗಂಟೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತಿದ್ರು ಸುಮಾರು 3-4 ಗಂಟೆ ಸಾಲಿನಲ್ಲಿ ನಿಂತ ಬಳಿಕ ಲಸಿಕೆ ಇಲ್ಲ ಅನ್ನೋ ಉತ್ತರ ಕಂಗಾಲು ಮಾಡಿತ್ತು ಮಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆ ಬಳಿ ಕೋವ್ಯಾಕ್ಸಿನ್ ಲಸಿಕೆ ಪಡೆಯಲು ಸುಮಾರು 80 ಕ್ಕೂ ಹೆಚ್ಚು ಜನರು ಕ್ಯೂನಲ್ಲಿ ನಿಂತಿದ್ರು ಇವರೆಲ್ಲ ಕಳೆದ ಒಂದು ವಾರದಿಂದ ಕೋವ್ಯಾಕ್ಸಿನ್ ಎರಡನೇ ಡೋಸ್ ಲಸಿಕೆ ಪಡೆಯಲು ಪ್ರತಿದಿನ ಆಸ್ಪತ್ರೆಗೆ ಅಲೆದಾಡುವುದು ತಪ್ಪಿಲ್ಲ ಬೆಳಗ್ಗೆ 9:30 ಕ್ಕೆ ಆಸ್ಪತ್ರೆಗೆ ಬಂದರೂ ಲಸಿಕೆ ಇಲ್ಲ ಅಂತ ವಾಪಸ್ ಹೋಗುವುದು ಕಾಮನ್ ಆಗಿದೆ ಇದರಿಂದ ಕುಪಿತಗೊಂಡ ಜನ ಆಕ್ರೋಶ ವ್ಯಕ್ತಪಡಿಸಿದರು ಎವೆರೆಡೆ ಬತ್ತಾದ್ರೂ ಮಾಮೂಲಿ 9 ಗಂಟೆವರೆಗೂ ಕಾಯೋದು ಆಮೇಲೆ ಒಂದು ಬೋರ್ಡ್ ಹಾಕ್ತಾರೆ ಸರ್ ಇಲ್ಲ ಸ್ಟಾಕ್ ಇಲ್ಲ ಸರ್ ಅಂತ ಹೇಳ್ತಾರೆ ಆಮೇಲೆ ಹೋದ್ಮೇಲೆ ಹೇಳ್ತಾರೆ ನೆನ್ನೆ ಇತ್ತು ಸಾಯಂಕಾಲ ಒಂದು 200 ಡೋಸ್ ಕೊಟ್ಬಿಟ್ವಿ ಅಂತ ಹೇಳ್ತಾರೆ ಬಟ್ ಯಾರು ಕೊಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಲಸಿಕೆ ಯಾವಾಗ ಬರುತ್ತೆ ಅನ್ನೋದನ್ನ ಆಸ್ಪತ್ರೆಯವರು ಯಾರು ಸರಿಯಾಗಿ ಹೇಳ್ತಿಲ್ಲ ಸೂಕ್ತ ಮಾಹಿತಿಯನ್ನ ಕೊಡ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಏನು ಇದು ಏನು ಅರ್ಥನೇ ಆಗ್ತಾ ಇಲ್ಲ ಏನು ಅಂತಾನೇ ಅರ್ಥ ಆಗ್ತಾ ಇಲ್ಲ ಅದು ಒಬ್ರು ಇಲ್ಲಿ ಡಿಸಿಎಂ ಇದ್ದಾರೆ ಡಿಸಿಎಂ ಪ್ರತಿನಿಧಿಸುವ ಕ್ಷೇತ್ರ ಇದು ಮಲ್ಲೇಶ್ವರಂ ಇಲ್ಲೇ ಹಿಂಗಾದ್ರೆ ಬೇರೆ ಕಡೆ ಇಲ್ಲಿ ಹೆಂಗೆ ಇರ್ತದೆ ಹೇಳಿ ಏನಂತಾರೆ ಅಧಿಕಾರಿಗಳು ಏನು ಅವ್ರು ಏನು ಹೇಳಲ್ಲ ಸರಿಯಾಗಿ ಆನ್ಸರ್ ಮಾಡಲ್ಲ ಬೋರ್ಡ್ ನೋಡ್ಕೊಳ್ರಿ ಅಂತಾರೆ ಅಷ್ಟೇ ಬೋರ್ಡ್ ಇಡ್ತಾರೆ ನೋ ಸ್ಟಾಕ್ ಬೋರ್ಡ್ ಇಡ್ತಾರೆ ಇಲ್ಲ ಹೋಗ್ರಿ ನೋಡ್ಕೊಂಡು ಹೋಗ್ರಿ ಅಂತಾರೆ ಕೆಸಿ ಜನರಲ್ ಆಸ್ಪತ್ರೆ ಕಥೆ ಇದಾದ್ರೆ ವಿಕ್ಟೋರಿಯಾ ಆಸ್ಪತ್ರೆಯದ್ದು ಮತ್ತೊಂದು ಕಥೆ ಇಂದು ಬೆಳಗ್ಗೆ 30 ಜನರಿಗೆ ಲಸಿಕೆ ನೀಡುವ ಬಗ್ಗೆ ಮಾಹಿತಿ ನೀಡಲಾಗಿತ್ತು ಆದರೆ 200 ಕ್ಕೂ ಹೆಚ್ಚು ಜನರು ಕ್ಯೂನಲ್ಲಿ ನಿಂತಿದ್ರು ಸರತಿ ಸಾಲಿನಲ್ಲಿ ನಿಂತಿದ್ದ ಜನರಿಗೆ ಲಸಿಕೆ ಇಲ್ಲ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಜನ ಆಕ್ರೋಶ ವ್ಯಕ್ತಪಡಿಸಿ ವಾಪಸ್ ತೆರಳಿದ್ರು ಕೋವಿಶೀಲ್ಡ್ ಲಸಿಕೆ ಲಭ್ಯ ಇದೆ ಆದರೆ ಕೋವ್ಯಾಕ್ಸಿನ್ ಲಸಿಕೆ ಇಲ್ಲದಕ್ಕೆ ಜನರು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಸರ್ಕಾರ ಮಾತ್ರ ರಾಜ್ಯಕ್ಕೆ ಲಸಿಕೆ ಬಂದಿದೆ ಅಂತ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿಗಳಿಗೆ ಧನ್ಯವಾದ ಹೇಳುತ್ತಾ ಟ್ವೀಟ್ ಮಾಡುವುದು ಕಾಮನ್ ಆಗಿದೆ ಆದರೆ ರಾಜ್ಯಕ್ಕೆ ಲಸಿಕೆ ಬಂದಿದ್ರೆ ಜನರಿಗೆ ಯಾಕೆ ಲಸಿಕೆ ಸಿಗ್ತಿಲ್ಲ ಅನ್ನೋದು ಮಾತ್ರ ಇನ್ನೂ ಗೊತ್ತಾಗ್ತಿಲ್ಲ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ 18 ಕನ್ನಡ ಬೆಂಗಳೂರು ಬಿಜೆಪಿ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕರೇ ವಾಗ್ದಾಳಿ ಮಾಡಿದ್ದಾರೆ ಲಸಿಕೆ ಕೊಡ್ತೀವಿ ಅಂತ ಯಡಿಯೂರಪ್ಪ ಬಿಟ್ಟಿ ಪ್ರಚಾರ ತಗೊಂಡ್ರು ದಿನಕ್ಕೊಂದು ಸಭೆ ಮಾಡಿದ್ದಷ್ಟೇ ಯಡಿಯೂರಪ್ಪ ಸಾಧನೆ ಅಂತ ಕೊರೋನಾ ಕಟ್ಟಿ ಹಾಕದ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಿಟ್ಟು ಪ್ರದರ್ಶನ ಮಾಡಿದ್ದಾರೆ ರಾಜ್ಯದ ಭೀಕರ ಪರಿಸ್ಥಿತಿಯ ಗಾಂಭೀರ್ಯತೆ ಸಿಎಂ ಇಲ್ಲ ರಾಜ್ಯದ 25 ಸಂಸದರನ್ನ ಕರ್ಕೊಂಡು ಪ್ರಧಾನಿ ಹತ್ರ ಮಾತಾಡಲಿಲ್ಲ ಪ್ರಧಾನಿಗಳ ನಿರ್ದೇಶನದಂತೆ ಯಡಿಯೂರಪ್ಪ ಕೆಲಸ ಮಾಡಲಿಲ್ಲ ಅಂತ ಕಿಡಿಕಾರಿದ್ದಾರೆ ಲಸಿಕೆ ಅಭಿಯಾನ ವಿಫಲಕ್ಕೆ ಬುದ್ಧಿಜೀವಿಗಳು ಸರ್ಕಾರ ವಿಪಕ್ಷಗಳೇ ಕಾರಣ ಇಲ್ಲಸಲದ ಅಪಪ್ರಚಾರ ಮಾಡ್ತಾ ಇದ್ರು ಸಿಎಂ ಸುಮ್ಮನೆ ಕೂತಿದ್ರು ಎಲ್ಲದಕ್ಕೂ ಯಡಿಯೂರಪ್ಪನವರೇ ಹೊಣೆ ಅಂತ ಬಿಜೆಪಿ ರೆಬೆಲ್ ಶಾಸಕ ಯತ್ನಾಳ್ ಹೇಳಿದ್ದಾರೆ ಏನು ಬೇಕಾಗ್ಲಿಕ್ಕೆ ಇಲ್ಲಿ ಟೈಮ್ ಇಲ್ಲಲ್ಲ ಸಿಎಂ ಅವರು ಅವರ ಕೆಲಸನೇ ಬಹಳ ಕಠಿಣ ಮಾಡಿದ್ದಾರೆ ಏನೊಂದು ಸಭೆ ಮಾಡ್ತಾರೆ ಮುಗಿದೋಯ್ತು ಅವತ್ತೊಂದು ಕಾರ್ಯಕ್ರಮ ಇಂಥ ಒಂದು ಭೀಕರ ಪರಿಸ್ಥಿತಿ ಇದ್ದಾಗ ಎಷ್ಟು ಗಾಂಭೀರ್ಯ ಇರಬೇಕು ಅದು ಇಲ್ಲ 18 ವರ್ಷದ ನೀವು ಉದ್ಘಾಟನೆ ಮಾಡಿದ್ರಿ ನಾವು 1ನೇ ತಾರೀಕಿನಿಂದ ಸ್ಟಾರ್ಟ್ ಮಾಡ್ತೀವಿ ಏನಾಯ್ತು ನಿಂಬಲ್ಲಿ ಲಸಿಕೆನೇ ಇಲ್ಲ ಆರ್ಡರ್ ಕೊಡೋದರಲ್ಲಿ ವಿಳಂಬ ನಿರ್ಣಯ ತೆಗೆದುಕೊಳ್ಳೋದ್ರಲ್ಲಿ ವಿಳಂಬ ಇವೆಲ್ಲ ತಪ್ಪಿನಿಂದ ಜನ ಸಾಯ್ತಾ ಇದ್ದಾರೆ ಕನ್ನಡದಲ್ಲಿ ಈ ದೇಶದಲ್ಲಿರುವಂತ ವ್ಯವಸ್ಥಿತ ದೇಶದ್ರೋಹಿ ವ್ಯವಸ್ಥೆ ಏನಿದೆ ಲಸಿಕೆ ಬಗ್ಗೆನೇ ಒಂದು ರೀತಿ ಅನುಮಾನ ಬರೋ ರೀತಿಯಲ್ಲಿ ಜನರಲ್ಲಿ ತಪ್ಪು ಕಲ್ಪನೆ ಮಾಡೋದು ಇದರಿಂದ ಏನಾಯ್ತು ಇವತ್ತಿಷ್ಟೆಲ್ಲ ದೊಡ್ಡ ಅನಾಹುತ ಕಾಣ್ಯಾರು ಈ ಬುದ್ಧಿಜೀವಿಗಳು ಕೆಲವೊಂದು ಅತಿ ಬುದ್ಧಿವಂತರು ಮತ್ತು ಈ ಒಂದು ವಿರೋಧ ಪಕ್ಷಗಳು ಇಂಥ ಅನಾಹುತ ಕಾರಣ ಇವರಾರು ಸರ್ಕಾರ ಕಡೆಯಿಂದ ಏನು ತಪ್ಪಿದೆ ನಮ್ಮ ಮುಖ್ಯಮಂತ್ರಿಗಳು ಎರಡು ಸಲ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ ಕುದಿಯನ್ನು ಭೇಟಿಯಾಗಿದ್ದಾರೆ ಹೋಗಿ ಏನಾದರೂ ಅವಲ ಹೇಳಿದಾರ ಏನಾದರೂ ಮಾತಾಡಿದಾರ ಏನೂ ಇಲ್ಲ ಮತ್ತು ಪ್ರಧಾನಮಂತ್ರಿಗಳ ಮೇಲೆ ಯಾಕೆ ಆರೋಪ ಮಾಡಬೇಕು ಪ್ರಧಾನಮಂತ್ರಿಗಳ ನಿರ್ದೇಶನದಂತೆ ನಡೀತಾ ಇಲ್ಲ ಈ ದೇಶ
ಸಿಎಂ ಬಿಎಸ್ವೈ ನಿವಾಸದ ರಸ್ತೆಗಳನ್ನು ಬಂದ್ ಮಾಡಲಾಗಿದೆ. ತುರ್ತು ವಾಹನಗಳ ಓಡಾಟಕ್ಕೂ ಅವಕಾಶ ನಿರಾಕರಿಸುತ್ತಿದ್ದಾರೆ ಪೊಲೀಸರು. ಸಿಎಂ ನಿವಾಸದ ಅಕ್ಕಪಕ್ಕದಿಂದ ಆಂಬ್ಯುಲೆನ್ಸ್ಗಳಿಗೆ ಕರೆ ಬಂದಿತ್ತು, ಹೀಗಾಗಿ ರೋಗಿಯನ್ನ ಕರೆದೊಯ್ಯೋದಕ್ಕೆ ಆಂಬ್ಯುಲೆನ್ಸ್ ಬಂದಿತ್ತು. ಆದರೆ ಸಿಎಂ ನಿವಾಸ ಕಾವೇರಿ ಬಳಿಗೆ ಪ್ರತಿಭಟನೆ ಮಾಡಲು ಕೊರೋನಾ ಸೋಂಕಿತರು ಹೋಗ್ತಾ ಇರಬಹುದು ಅನ್ನೋ ಕಾರಣಕ್ಕೆ ಆಂಬ್ಯುಲೆನ್ಸ್ ತೆರಳಲು ಪೊಲೀಸರಿಂದ ತಡೆ ಒಡ್ಡಲಾಯಿತು. ಈ ದಾರಿಯಲ್ಲಿ ಯಾವುದನ್ನು ಬಿಡಲ್ಲ, ಯಾವ ವಾಹನವನ್ನು ಕೂಡ ಬಿಡಲ್ಲ ಅಂತ ಪೊಲೀಸರು ಹೇಳಿದ್ರು. ಸಿಎಂ ಮನೆಯ ಪಕ್ಕದಲ್ಲೇ ರೋಗಿ ಇದ್ದಾರೆ, ಅವರು ತುರ್ತಾಗಿ ಕಾಲ್ ಮಾಡಿದ್ದಾರೆ, ಹೋಗಬೇಕಾಗಿದೆ ಅಂತ ಚಾಲಕ ಹೇಳಿದ್ರು. ಆಂಬ್ಯುಲೆನ್ಸ್ ಬಿಡೋಕಾಗಲ್ಲ ಅಂದ್ರು. ಕೊನೆಗೆ ಮಾಧ್ಯಮಗಳನ್ನ ನೋಡಿದ ಪೊಲೀಸರು ಆಂಬ್ಯುಲೆನ್ಸ್ ಅನ್ನ ಒಳಗೆ ಹೋಗೋದಕ್ಕೆ ಬಿಟ್ರು. ಈ ಮೊದಲು ಆಂಬ್ಯುಲೆನ್ಸ್ ನಲ್ಲಿ ಬಂದಿದ್ದ ಸೋಂಕಿತರು ಧರಣಿ ನಡೆಸಿದ್ರು. ಮೇ 24ಕ್ಕೆ ಲಾಕ್ಡೌನ್ ಮುಗಿಯೋದು ಡೌಟ್, ಕನಿಷ್ಠ ಒಂದು ವಾರ ಲಾಕ್ಡೌನ್ ವಿಸ್ತರಣೆಯಾಗುವುದು ಫಿಕ್ಸ್. ಬೆಂಗಳೂರಲ್ಲಂತೂ ಲಾಕ್ಡೌನ್ ರೂಲ್ಸ್ ಇನ್ನೊಂದಿಷ್ಟು ಟೈಟ್ ಆದರೂ ಅಚ್ಚರಿ ಇಲ್ಲ, ಯಾಕಂದ್ರೆ ಬೆಂಗಳೂರಿನಲ್ಲಿ ಸೋಂಕು ಸಾವಿನ ಸಂಖ್ಯೆ ಏರಿಕೆಯಾಗಿದೆ. ಲಾಕ್ಡೌನ್ ಮುಗಿಯಲ್ಲ, ವಿಸ್ತರಣೆ ಫಿಕ್ಸ್. ಹೌದು, ಮೇ 24ರ ಬೆಳಿಗ್ಗೆ 6 ಗಂಟೆಗೆ ಲಾಕ್ಡೌನ್ ಅಂತ್ಯ ಕಾಣಲ್ಲ, ಇನ್ನೊಂದಿಷ್ಟು ದಿನ ಲಾಕ್ಡೌನ್ ವಿಸ್ತರಣೆ ಖಚಿತ ಆಗಿದೆ. ಆದರೆ ಎಷ್ಟು ದಿನ ಅನ್ನೋ ಘೋಷಣೆಯಷ್ಟೇ ಬಾಕಿ ಇರೋದು. ಇನ್ನು 10 ದಿವಸ ಎಕ್ಸ್ಟೆಂಡ್ ಮಾಡಬೇಕು ಅಂತಕ್ಕಂಥದ್ದು ವೈಯಕ್ತಿಕವಾಗಿದ್ದರೂ ಕೂಡ ಎಕ್ಸ್ಪರ್ಟ್ ಕಮಿಟಿಯವರು ಇನ್ನೂ ಅದಕ್ಕೆ ಹೇಳದೇ ಇರೋದ್ರಿಂದ ಎಕ್ಸ್ಪರ್ಟ್ ಕಮಿಟಿಯವ್ರನ್ನ ಕೇಳಿ ಕ್ಯಾಬಿನೆಟ್ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ. ಇವತ್ತು ಸಿಎಂ ಜೊತೆಗಿನ ಸಭೆಯಲ್ಲಿ ಸಚಿವರು, ಜಿಲ್ಲಾಧಿಕಾರಿಗಳು ಲಾಕ್ಡೌನ್ ವಿಸ್ತರಣೆಗೆ ಸಲಹೆ ನೀಡಿದ್ದಾರೆ. ಮೇ 24ರ ಬಳಿಕ 14 ದಿನಗಳು ಲಾಕ್ಡೌನ್ ಮುಂದುವರಿಸಬೇಕು, ಆಗದಿದ್ರೆ ಕನಿಷ್ಠ 7 ದಿನಗಳಾದರೂ ಲಾಕ್ಡೌನ್ ಮಾಡಬೇಕು ಅಂತ ಒಮ್ಮತದ ಅಭಿಪ್ರಾಯ ಹೇಳಿದ್ದಾರೆ. ಬುಧವಾರ ಅಥವಾ ಗುರುವಾರ ಕ್ಯಾಬಿನೆಟ್ ಸಭೆ ನಡೆಯಲಿದ್ದು ಅಂದು ಅಧಿಕೃತವಾಗಿ ಲಾಕ್ಡೌನ್ ವಿಸ್ತರಣೆ ಘೋಷಣೆಯಾಗಲಿದೆ. ಇನ್ನೊಂದು 2-3 ದಿನ ಬಿಟ್ಟು ಆದ್ಮೇಲೆ ಎಷ್ಟು ದಿನ ಲಾಕ್ಡೌನ್ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಎಲ್ಲರ ಜೊತೆ ಚರ್ಚೆ. 338ಕ್ಕೆ ಏರಿದ್ರೆ 24 ಗಂಟೆಯಲ್ಲಿ 239 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಹೀಗೆ ನಗರದಲ್ಲಿ ಸೋಂಕು ಸಾವು ಹೆಚ್ಚಳ ಆಗಿದ್ದರಿಂದ ಲಾಕ್ಡೌನ್ ವಿಸ್ತರಣೆಯಲ್ಲಿ ಇನ್ನಷ್ಟು ಟಫ್ ರೂಲ್ಸ್ ಜಾರಿಯಾಗುವ ಸಾಧ್ಯತೆ ಇದೆ. ಪ್ರಮುಖವಾಗಿ ಈಗ ಇರೋ ಕರ್ಫ್ಯೂ ಸಡಿಲಿಕೆ ಅವಧಿ 4 ಗಂಟೆಯಿಂದ 2 ಗಂಟೆಗೆ ಕಡಿತ ಆಗಬಹುದು. ನಗರದಲ್ಲಿ ವಾಹನಗಳ ಓಡಾಟಕ್ಕೆ ನಿರ್ಬಂಧ ಹೇರೋ ಸಾಧ್ಯತೆ ಇದೆ. ಮಾರುಕಟ್ಟೆಗಳಲ್ಲಿ ಜನಜಂಗುಳಿ ನಿಯಂತ್ರಣಕ್ಕೆ ಕ್ರಮ ಕೈಗೊಂಡು ಜನರ ನಿಯಂತ್ರಣಕ್ಕೆ ಹೆಚ್ಚಿನ ಮಾರ್ಷಲ್ಸ್ಗಳ ನಿಯೋಜನೆ ಮಾಡಬಹುದು. ಅಲ್ಲದೆ ಬೆಂಗಳೂರು ಪ್ರವೇಶ ಹಾಗೂ ಬೆಂಗಳೂರಿಂದ ನಿರ್ಗಮನಕ್ಕೆ ಸಂಪೂರ್ಣ ನಿಷೇಧ ಹೇರಬಹುದು. ನಗರದ ಎಲ್ಲಾ ಪ್ರಮುಖ ರಸ್ತೆಗಳು ಒನ್ ವೇ ಮಾಡುವ ಸಾಧ್ಯತೆ ಇದೆ. ಬೆಂಗಳೂರಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಬರುತ್ತಿದೆ ಅನ್ನೋವಷ್ಟರಲ್ಲಿ ಮತ್ತೆ ಸೋಂಕು ಏರಿಕೆ ಕಂಡಿದೆ. ಲಾಕ್ಡೌನ್ ವಿಸ್ತರಣೆಯಾದರೆ ಬೆಂಗಳೂರಲ್ಲಿ ಮತ್ತಷ್ಟು ಕಠಿಣ ನಿಯಮಗಳ ಜೊತೆ ಲಾಕ್ಡೌನ್ ಜಾರಿಯಾಗುವುದು ಪಕ್ಕ. ಹೀಗಾಗಿ ಇನ್ನೊಂದಿಷ್ಟು ದಿನ ಮನೆಯೊಳಗೆ ಕಾಲ ಕಳೆಯೋಕೆ ಬೆಂಗಳೂರಿನ ಜನ ರೆಡಿ ಆಗಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೊರೋನಾದಿಂದ ಇಡೀ ಮನುಕುಲವೇ ಸಂಕಷ್ಟದಲ್ಲಿದೆ. ಈ ಸೋಂಕಿಗೆ ಒಳಗಾಗಿ ಜನರು ಹಿಂಸೆ ಪಡ್ತಾ ಇರುವುದು ಅಷ್ಟಿಷ್ಟಲ್ಲ, ಇದೀಗ ಚಿಕಿತ್ಸೆ ಪಡಿತಾ ಇರುವ ಇತರೆ ರೋಗಿಗಳಿಗೆ ತುರ್ತು ಸಂದರ್ಭದಲ್ಲಿ ರಕ್ತವೇ ಸಿಗದಂತಾಗಿದೆ. ರಕ್ತ ಸಂಗ್ರಹ ಪ್ರಮಾಣ ಇದೇ ಮೊದಲ ಬಾರಿಗೆ ಭಾರೀ ಪ್ರಮಾಣದಲ್ಲಿ ಭಾರಿ ಇಳಿಕೆಯಾಗಿದೆ. ಯಾಕೆ ಹೀಗೆ ಎಲ್ಲಿದೆ ನೋಡಿ ಡೀಟೇಲ್ಸ್. ಕೊರೋನಾ ಆರ್ಭಟ ಸದ್ಯಕ್ಕೆ ನಿಲ್ಲೋ ಲಕ್ಷಣವಂತೂ ಕಾಣ್ತಾ ಇಲ್ಲ. ಬೆಂಗಳೂರಿನಲ್ಲಿ ಪ್ರಕರಣ ಕಡಿಮೆಯಾದರೂ ಗ್ರಾಮೀಣ ಭಾಗದಲ್ಲಿ ಕೇಸ್ ಜಾಸ್ತಿ ಆಗ್ತಾ ಇದೆ. ತುರ್ತು ಪರಿಸ್ಥಿತಿಯಲ್ಲಿ ಸಿಲುಕುವ ರೋಗಿಗಳಿಗೆ ರಕ್ತವೇ ಸಿಗದಂತಾಗಿದೆ. ಈ ಮೊದಲು ರಕ್ತದಾನ ಹೆಚ್ಚಾಗಿರ್ತಾ ಇತ್ತು, ಆದರೆ ಕೊರೋನಾ ಬಂದಾಗಿನಿಂದ ರಕ್ತದಾನ ಮಾಡೋರ ಸಂಖ್ಯೆಯಲ್ಲಿ ಗಣನೀಯವಾಗಿ ಕುಸಿತವಾಗಿದೆ. ರಕ್ತದಾನ ಮಾಡೋರ ಸಂಖ್ಯೆ 80%-30% ಇಳಿಕೆಯಾಗಿದೆ. ಯುವಜನತೆ, ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳೇ ರಕ್ತದಾನದ ಬಹುದೊಡ್ಡ ಮೂಲವಾಗಿದ್ರು. ಲಾಕ್ಡೌನ್ ಕಾರಣ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ದು ಯಾರೂ ರಕ್ತದಾನಕ್ಕೆ ಮುಂದಾಗ್ತಾ ಇಲ್ಲ. ನಾವು ಯಾವತ್ತೂ ನಮ್ಮ ರೆಡ್ ಕ್ರಾಸ್ ಇತಿಹಾಸದಲ್ಲಿ ಜನಗಳಿಗೆ ನಾವು ಹಿಂದಕ್ಕೆ ಕಳಿಸಿದ್ದೇ ಇಲ್ಲ. ಆದರೆ ಇಲ್ಲಿ ಏನಾಗಿದೆ, ಈ ರಕ್ತ ಬಂದು ನಾವು ಯಾವುದೇ ಒಂದು ಈ ಕಾರ್ಖಾನೆಯಲ್ಲಿ ಮ್ಯಾನುಫ್ಯಾಕ್ಚರು ಅಥವಾ ಲ್ಯಾಬೊರೇಟ್ರಿಲಿ ಮ್ಯಾನುಫ್ಯಾಕ್ಚರ್ ಮಾಡ್ದಂಗೆ ಆಗಲ್ಲ. ಒಬ್ಬ ಆರೋಗ್ಯವಂತ ವ್ಯಕ್ತಿ ಒಂದು ಮಾನವೀಯತೆ ದೃಷ್ಟಿಯಿಂದ ಮುಂದೆ ಬಂದು ರಕ್ತದಾನ ಮಾಡಿದರೆ ಮಾತ್ರ ಅದು ಸಾಧ್ಯ ನಾವು ಪೂರೈಸಲಿಕ್ಕೆ. ಕೊರೋನಾ ಲಸಿಕೆ ಹಾಕಿಸಿಕೊಂಡ ನಂತರದ 15 ದಿನಗಳವರೆಗೆ ರಕ್ತದಾನ ಮಾಡುವಂತಿಲ್ಲ. 2 ಡೋಸ್ ಪಡೆಯುವ ವೇಳೆಗೆ ಒಟ್ಟು 1.5 ತಿಂಗಳು ರಕ್ತದಾನ ಮಾಡೋಕೆ ಸಾಧ್ಯವಿಲ್ಲ. 18 ವರ್ಷ ಮೇಲ್ಪಟ್ಟ ಜನರಿಗೆ ವ್ಯಾಕ್ಸಿನ್ ಹಾಕೋದಕ್ಕೆ ಶುರುವಾದ್ರೆ ರಕ್ತದಾನ ಮತ್ತಷ್ಟು ಇಳಿಕೆಯಾಗಲಿದೆ. ಆಕ್ಸಿಜನ್ ಅಭಾವ ಕಾಣಿಸಿಕೊಂಡಂತೆ ರಕ್ತದ ಕೊರತೆ ಕೂಡ ಕಾಣಿಸಿಕೊಳ್ಳುವ ಆತಂಕ ಎದುರಾಗಿದೆ. ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್ನಲ್ಲೂ ರಕ್ತದ ಕೊರತೆ ಇದೆ. ಆರೋಗ್ಯವಂತರು ರಕ್ತದಾನ ಮಾಡಲು ಕರೆ ನೀಡಲಾಗ್ತಾ ಇದೆ. ರಕ್ತವೇ ಇಲ್ಲ ಅಂತ ಹೇಳ್ಬೋದು ನಾನು. ದಯವಿಟ್ಟು ಯಾರು ಆರೋಗ್ಯವಂತರಾಗಿದ್ದೀರಿ, ತಾವು ದಯವಿಟ್ಟು 18 ರಿಂದ 45
ವಯಸ್ಸಿನ ಅವರು ಬಹಳ ಯಾವುದೇ ಸಮಸ್ಯೆ ಇಲ್ಲದಂಗೆ ಬಂದು ಮುಂದೆ ಬಂದು ರಕ್ತದಾನ ಮಾಡಬಹುದು. ಆದರೆ ಅಪ್ ಟು 60 ಇಯರ್ಸ್ ಕೊಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಇವಾಗ ಸೀನಿಯರ್ ಸಿಟಿಸನ್ಸ್ನ ನಾವು ಕೇಳುವಂತ ಒಂದು ಸಿಚುಯೇಷನ್ ಇಲ್ಲ. ಮೊದಲು ಆಸ್ಪತ್ರೆ ಬೆಡ್, ಆಮೇಲೆ ಇಂಜೆಕ್ಷನ್, ಆ ನಂತರ ಆಕ್ಸಿಜನ್, ಇದೀಗ ಬ್ಲ್ಯಾಕ್ ಫಂಗಸ್ಗೆ ಬೇಕಾದ ಔಷಧಿ. ಮುಂದಿನ ದಿನಗಳಲ್ಲಿ ರಕ್ತವೂ ಕೊರತೆಯಾಗಬಹುದು. ಜನರ ಜೀವ ಸಂಕಷ್ಟಕ್ಕೆ ಸಿಲುಕುವ ಮುನ್ನ, ಲಸಿಕೆ ಪಡೆಯುವ ಮುನ್ನ ಎಲ್ಲರೂ ರಕ್ತದಾನ ಮಾಡಿ. ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ, ಚಿಕ್ಕ ಬ್ರೇಕ್ ಆದ್ಮೇಲೆ. ನೀವು ಸೇಫ್ ಆಗಿರಿ, ನಿಮ್ಮ ವೆಲ್ಕಮ್ ಬ್ಯಾಕ್. ಕೊರೋನಾಗಿಂತಲೂ ಈಗ ಹೆಚ್ಚು ಕಾಡ್ತಾ ಇರೋದು ಬ್ಲ್ಯಾಕ್ ಫಂಗಸ್. ಬೆಂಗಳೂರು, ಕೋಲಾರ, ವಿಜಯಪುರ ಹೀಗೆ ರಾಜ್ಯದುದ್ದಕ್ಕೂ ಹರಡ್ತಾ ಇದೆ. ಆದ್ರೆ ಕೋವಿಡ್ನಷ್ಟು ಭೀಕರವಲ್ಲ ಅಂತಿದೆ ಸರ್ಕಾರ. ಸೂಕ್ತ ಚಿಕಿತ್ಸೆ ಮುಂಜಾಗ್ರತೆಯಿಂದಲೂ ಬ್ಲ್ಯಾಕ್ ಫಂಗಸ್ ಅನ್ನ ಮಣಿಸಬಹುದು. ಒಂದ್ ಕಡೆ ಹೆಮ್ಮಾರಿ ಕೊರೋನಾ, ಇನ್ನೊಂದ್ ಕಡೆ ಬ್ಲ್ಯಾಕ್ ಫಂಗಸ್ ವೈರಸ್ ಸಹ ಕಾಡುವುದಕ್ಕೆ ಶುರುವಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ 30ಕ್ಕೂ ಅಧಿಕ ಕೇಸ್ ಪತ್ತೆಯಾಗಿದೆ. ಕೋಲಾರ, ರಾಯಚೂರು, ಬೆಳಗಾವಿ, ವಿಜಯಪುರದಲ್ಲೂ ಮೇಲಿಂದ ಮೇಲೆ ಕೇಸ್ ಪತ್ತೆಯಾಗ್ತಿವೆ. ಆಘಾತಕಾರಿ ವಿಷಯ ಅಂದ್ರೆ ಕೊರೋನಾದಿಂದ ಚೇತರಿಸಿಕೊಂಡವರಲ್ಲಿ ಬ್ಲ್ಯಾಕ್ ಫಂಗಸ್ ಕಾಣಿಸಿಕೊಳ್ತಿದೆ. ಮೂಗಿನಲ್ಲಿ ರಕ್ತ ಸೋರಿಕೆಯಾಗ್ತಾ ಇದೆ. ಹೀಗಾಗಿ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಪ್ರಾಯೋಗಿಕ ಲಸಿಕೆ ನೀಡಲಾಗ್ತಿದೆ. ಇವಾಗ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಇಶ್ಯೂ ಅಂತ ಹೇಳಿದ್ರೆ ಆ ಇಂಜೆಕ್ಷನ್ ಆಂಫೋಟೆರಿಸಿನ್ ಬಿ ಒಂದು ತುಂಬಾ ಶಾರ್ಟ್ ಸಪ್ಲೈನಲ್ಲಿದೆ. ಅಂಡ್ ಇಟ್ ಇಸ್ ಅಬ್ಸಲ್ಯೂಟ್ಲಿ ಎಸೆನ್ಷಿಯಲ್ ಫಾರ್ ಟ್ರೀಟ್ಮೆಂಟ್ ಆಫ್ ದಿಸ್ ಡಿಸೀಸ್. ಅಂಡ್ ಇಟ್ಸ್ ಅ ವೆರಿ ಸೀರಿಯಸ್ ಡಿಸೀಸ್. ಯಾಕಂದ್ರೆ ಆದಷ್ಟು ಎಷ್ಟು ಬೇಗ ಟ್ರೀಟ್ಮೆಂಟ್ ಕೊಡ್ತೀವೋ ಅಷ್ಟು ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಸ್ವಲ್ಪ ಕೂಡ ನಿಗ್ಲೆಕ್ಟ್ ಮಾಡಿ ಅದು ಕಣ್ಣಿಗೆ ಹೋದ್ರೆ ದೃಷ್ಟಿ ಕಳ್ಕೊಳ್ಳೋ ಚಾನ್ಸಸ್ 60-70% ಇದೆ. ಬ್ರೇನಿಗೆ ಹೋದ್ರೆ ಇಡೀ ಜೀವ ಹೋಗುವ ಚಾನ್ಸಸ್ 50% ಇದೆ. ಕೋವಿಡ್ ನಿಂದ ಗುಣಮುಖರಾದವರು, ಮಧುಮೇಹಿಗಳು, ಶುಗರ್ ಇರೋರು, ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರು, ಹೆಚ್ಚು ಸ್ಟಿರಾಯ್ಡ್ ಬಳಸುವವರಲ್ಲಿ ಕಾಣಿಸುತ್ತೆ. ಕೊರೋನಾ ಸೋಂಕಿತರ ಚಿಕಿತ್ಸೆಗೆ ಸ್ಟಿರಾಯ್ಡ್ ಬಳಸಲಾಗುತ್ತೆ. ಗಂಭೀರ ಸೋಂಕಿತರನ್ನ ಪಾರು ಮಾಡಲು ಇದು ಸಹಾಯ ಮಾಡುತ್ತೆ. ಕೊರೋನಾ ತಗುಲಿದಾಗ ದೇಹದಲ್ಲಿ ಕಾಣಿಸೋ ಉರಿಯೂತ ಕಡಿಮೆ ಮಾಡಲು ಸ್ಟಿರಾಯ್ಡ್ ಬಳಸಲಾಗುತ್ತೆ. ಸ್ಟಿರಾಯ್ಡ್ ಹೆಚ್ಚು ಬಳಸಿದ್ರೆ ಬ್ಲ್ಯಾಕ್ ಫಂಗಸ್ ಸೋಂಕು ಬರುತ್ತೆ. ದೇಹದಲ್ಲಿನ ರೋಗ ನಿರೋಧಕ ಶಕ್ತಿ ಕುಗ್ಗುವಂತೆ ಮಾಡುತ್ತೆ. ದೇಹದ ಬ್ಲಡ್ ಶುಗರ್ ಮಟ್ಟ ಹೆಚ್ಚುತ್ತೆ. ಹಾಗೆಯೇ ಶುಗರ್ ಮಟ್ಟ ಹೆಚ್ಚಿರುವ ದೇಹ ಬ್ಲ್ಯಾಕ್ ಫಂಗಸ್ಗೆ ಸ್ವರ್ಗ. ಸ್ಟಿರಾಯ್ಡ್ ಮೆಡಿಸಿನ್ ಹೆಚ್ಚಾದ್ರೆ ಪ್ರಾಣಕ್ಕೆ ಕುತ್ತು. ಅದಾಗೆ ಸ್ಟಿರಾಯ್ಡ್ ಹೆಚ್ಚಾಗಿ ಜಿಮ್ ಮಾಡುವವರು ಬಳಸುತ್ತಿದ್ದಾರೆ. ಇಲ್ಲಿ ಇಷ್ಟು ಡಿಫರೆನ್ಸ್ ಇದೆ. ನಾವು ಈಗ ಒಂದು 20 ವರ್ಷದಲ್ಲಿ ನಾವು 7-8 ಕೇಸ್ ನೋಡಿರುವಾಗ ಲಾಸ್ಟ್ ಒಂದು ತಿಂಗಳಲ್ಲೇ ನಾವೀಗ 7-8 ಕೇಸ್ ನೋಡಂಗಾಗಿದೆ. ಅಂದ್ರೆ ಇಲ್ಲಿ ನಂಬರ್ ಆಫ್ ಕೇಸಸ್ ಜಾಸ್ತಿ ಆಗಿದೆ. ಸೊ ಇದಕ್ಕೆ ಈ ಕೋವಿಡ್ ಅಲ್ಲಿ ಏನಾಗ್ತಾ ಇದೆ, ಇಮ್ಯುನಿಟಿ ಇನ್ನೂ ಕಮ್ಮಿ ಆಗಿ ಸೊ ಈ ಕೇಸಸ್ ಜಾಸ್ತಿ ಆಗುವ ಹಾಗೆ ಆಗಿದೆ. ಜ್ವರ ಹೆಚ್ಚಿದ್ರೂ ಉಸಿರಾಟದ ಸಮಸ್ಯೆ ಇಲ್ಲದವರಿಗೆ, ಉಸಿರಾಟದ ಸಮಸ್ಯೆ, ಶ್ವಾಸಕೋಶ ಸಮಸ್ಯೆ ಇಲ್ಲದವರು, ವಿಪರೀತ ನೆಗಡಿ ಕೆಮ್ಮು ಇಲ್ಲದವರಿಗೆ ಅಗತ್ಯ ಇಲ್ಲ. ಸ್ಟಿರಾಯ್ಡ್ ನೀಡಲು ಜ್ವರ ಒಂದೇ ಮಾನದಂಡವಲ್ಲ. ಸರ್ಕಾರಕ್ಕೆ ಬ್ಲ್ಯಾಕ್ ಫಂಗಸ್ ಟೆನ್ಷನ್. ತಜ್ಞರೊಂದಿಗೆ ಸಭೆ, ಕಂಟ್ರೋಲ್ಗೆ ತಂತ್ರ. ಬ್ಲ್ಯಾಕ್ ಫಂಗಸ್ ತಡೆಯೋ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸಭೆ ನಡೆಸಿದ್ರು. ಇದು ಗಂಭೀರ ಕಾಯಿಲೆಯಾಗಿದ್ದು ಶೀಘ್ರವಾಗಿ ರೋಗಿಗಳಿಗೆ ಚಿಕಿತ್ಸೆ ನೀಡಬೇಕೆಂದು ವೈದ್ಯರು ಸಲಹೆ ನೀಡಿದ್ರು. ಪ್ರತ್ಯೇಕ ಆಸ್ಪತ್ರೆ ಬದಲು ಜನರಲ್ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡುವ ಸಲಹೆ ನೀಡಿದ್ರು. ಇನ್ಫೆಕ್ಷನ್ಸ್ ಇರುವಂತಹ ವ್ಯಕ್ತಿಗಳು ಮಾತ್ರ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರ್ತದಲ್ಲ ಅಂತ ಸೋಂಕಿತರಲ್ಲಿ ಮಾತ್ರ ಕೋವಿಡ್ ಬಂದು ಯಾರು ಸ್ಟಿರಾಯ್ಡ್ಸ್ ಅನ್ನ ಹೆಚ್ಚು ಅವರು ಉಪಯೋಗಿಸಿರ್ತಾರೆ ಅವರಿಗೆ ಇಂಥದ್ದು ಕೆಲವು ಸೋಂಕು ಕಾಣಿಸ್ತಾ ಇದೆ. ಇದು ನೋಟಿಫೈಡ್ ಡಿಸೀಸ್. ಮ್ಯೂಕರ್ ಮೈಕೋಸಿಸ್ ಈಸ್ ಎ ನೋಟಿಫೈಡ್ ಡಿಸೀಸ್. ಇದನ್ನ ಯಾರು ಕೂಡ ಸೀಕ್ರೆಟ್ ಆಗಿ ಇಟ್ಕೊಳ್ಳೋಂಗಿಲ್ಲ. ಖಾಸಗಿಯಲ್ಲಿ ದಾಖಲಾತಿ ಆದರೂ ಕೂಡ ತಕ್ಷಣ ಸರ್ಕಾರದ ಗಮನಕ್ಕೆ ತರಬೇಕು. ಇದು ಸರ್ಕಾರದ ಆದೇಶ. ಯಾರು ಕೂಡ ಖಾಸಗಿಯಾಗಿ ಇಟ್ಕೊಂಡು ನಮಗೆ ವಿಚಾರವನ್ನ ತಿಳಿಸ್ತೀರಾ ಇದ್ರೆ ಅದು ಕಾನೂನಲ್ಲಿ ವಿರುದ್ಧ ಆಗ್ತದೆ. ಯಾಕೆ ಇವತ್ತು ICU ಅಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಆಕ್ಸಿಜನ್ ಮತ್ತು ವಿಶೇಷವಾಗಿ ವೆಂಟಿಲೇಟರ್ಗಳನ್ನು ಅಳವಡಿಸುವಂತಹ ಸಾಧನಗಳಲ್ಲಿ ಸರಿಯಾದಂತಹ ರೀತಿಯಲ್ಲಿ ಕ್ಲೀನ್ ಮಾಡದಿರಾ, ವೈಜ್ಞಾನಿಕವಾಗಿ ಕ್ಲೀನ್ ಮಾಡದಿರಾ, ಅದರಲ್ಲಿ ಕೂಡ ಬರಲಿಕ್ಕೆ ಅವಕಾಶ ಇದೆ. ಇದು ಫಂಗಸ್ ಅಷ್ಟೇ, ಇದು ಫಂಗಸ್ ಗಾಳಿಯಲ್ಲೂ ಇರ್ತದೆ, ನಮ್ಮ ಸುತ್ತಮುತ್ತಲೂ ಎಲ್ಲ ಇರ್ತದೆ, ನಮ್ಗೆ ಯಾರಿಗೂ ಕೂಡ ಏನೂ ಆಗಲ್ಲ. ಯಾಕೆ ಅಂದ್ರೆ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಇರ್ತದೆ.
ಮೊನ್ನೆ ಬೆಂಗಳೂರು ಕೋಲಾರದ ಬಳಿಕ ಇವತ್ತು ಬೆಳಗಾವಿ ರಾಯಚೂರು ವಿಜಯಪುರ ಜಿಲ್ಲೆಗಳಿಗೂ ಕಾಲಿಟ್ಟಿದೆ ಬ್ಲ್ಯಾಕ್ ಫಂಗಸ್. ವಿಜಯಪುರ ಜಿಲ್ಲೆಯಲ್ಲಿ 20 ಪ್ರಕರಣ ಪತ್ತೆಯಾಗಿದೆ. ನಮಗೆ ಸುಮಾರು ಒಂದು 20 ಕೇಸಸ್ ವರೆಗೆ ಇರುವುದು ಕಂಡು ಬಂದಿದೆ. ಅಂದರೆ ಕನ್ಫರ್ಮ್ಡ್ ಕೇಸಸ್. ಅವರು ಟ್ರೀಟ್ಮೆಂಟ್ ಕೂಡ ಸೈಮಂಟೇನಿಯಸ್ಲಿ ಶುರು ಮಾಡಿದ್ದಾರೆ. ಇದಕ್ಕೆ ಇದರ ಸಂಬಂಧಪಟ್ಟ ಡೆತ್ ಆಗಿಲ್ಲ, ಕನ್ಫರ್ಮ್ಡ್ ಆಗಿ ಆಗಿಲ್ಲ. ಮೇಜರ್ ಅಂದರೆ ಈಗ ನಮಗೆ BLDನವರೇ ರಿಪೋರ್ಟ್ ಮಾಡಿದ್ದಾರೆ, ಮೋರ್ ದ್ಯಾನ್ 10 ಇರಬೇಕು ಅವ್ರ ಹತ್ರ. ಸೊ ಅದಕ್ಕೆ ಅವರು ಸಪ್ರೇಟ್ ವಾರ್ಡೇ ಮಾಡಿ ಇಂಥ ಪೇಷೆಂಟ್ಗಳನ್ನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಫಂಗಸ್ ಆತಂಕ ಹೆಚ್ಚಿರೋ ಬೆನ್ನಲ್ಲೇ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಕೊರೋನಾದಂತೆ ಇಲ್ಲೂ ಮೈ ಮರಿಬೇಡಿ ಅಂತ ಯಡಿಯೂರಪ್ಪಗೆ ಖಾರವಾಗಿ ಪತ್ರ ಬರೆದಿದ್ದಾರೆ. ಫಂಗಸ್ಗೆ ತುತ್ತಾದವರಿಗೆ ಉಚಿತ ಚಿಕಿತ್ಸೆ ಒದಗಿಸಿ, ಮನೆಯಲ್ಲೇ ಚಿಕಿತ್ಸೆ ಪಡೆಯಬಹುದಾ ಎಂಬ ಬಗ್ಗೆ ಪರಿಶೀಲಿಸಿ, ಪ್ರತ್ಯೇಕ ಮಾರ್ಗಸೂಚಿ ಮಾಡಿ ಅನ್ನೋ ಎಂಬಿತ್ಯಾದಿ ಸಲಹೆಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಮ್ಮ ಬೆಂಗಳೂರು ಮುಂದುವರೆಯುತ್ತೆ. ಚಿಕ್ಕ ಬ್ರೇಕ್ ಆದ್ಮೇಲೆ ಪ್ರಕರಣಗಳು ಪತ್ತೆಯಾದರೆ ಇವತ್ತು ಒಂದೇ ದಿನ ಬರೋಬ್ಬರಿ 476 ಜನ ಕೊರೋನಾ ಸೋಂಕಿನಿಂದ ಸಾವನ್ನಪ್ಪಿದ್ದಾರೆ. 34,635 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಇವತ್ತು 13,338 ಕೇಸ್ ಪತ್ತೆಯಾಗಿದ್ದು ಬರೋಬ್ಬರಿ 239 ಮಂದಿ ಸಾವನ್ನಪ್ಪಿದ್ದಾರೆ. 10,097 ಜನ ಡಿಸ್ಚಾರ್ಜ್ ಆಗಿದ್ದಾರೆ. ಕೊರೋನಾ ಸೋಂಕಿನಿಂದ ಶಿಕ್ಷಕರ ಸಾವು ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಮಾಡಿದ ಬಳಿಕ ಎಚ್ಚೆತ್ತುಕೊಂಡ ಶಿಕ್ಷಣ ಇಲಾಖೆ ಮೃತಪಟ್ಟ ಶಿಕ್ಷಕರಿಗೆ ನಿಯಮಾನುಸಾರ ಸೌಲಭ್ಯ ನೀಡಲು ಒತ್ತಾಯ ಮಾಡಿದೆ. ಈ ಕುರಿತು ಕೂಡಲೇ ಪ್ರಸ್ತಾವನೆ ಸಲ್ಲಿಸಿ ಅಂತ ಶಿಕ್ಷಣ ಇಲಾಖೆ ಆಯುಕ್ತ ಅನ್ಬು ಕುಮಾರ್ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಕೊರೋನಾದಿಂದ ಮೃತರಾದವರಿಗೆ ಸರ್ಕಾರದ ಸೌಲಭ್ಯ ನೀಡುವುದು, ಕುಟುಂಬಗಳಿಗೆ ಅನುಕಂಪದ ಆಧಾರದ ಮೇಲೆ ಕೆಲಸ ನೀಡುವುದು, ಇತರೆ ಸೇವಾ ಸೌಲಭ್ಯ ಕುರಿತು ವಿಳಂಬ ಮಾಡದೆ ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಲಾಗಿದೆ. ಕೊರೋನಾ ವಾರಿಯರ್ಸ್ಗೆ ಅತ್ತಿಬೆಲೆ ಪೊಲೀಸರು ದಿನಸಿ ಕಿಟ್ ವಿತರಣೆ ಮಾಡಿದ್ದಾರೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ಆನೇಕಲ್ ಉಪ ವಿಭಾಗದ DYSP ಮಹದೇವಪ್ಪ, ಅತ್ತಿಬೆಲೆ ಸರ್ಕಲ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ದಿನಸಿ ಕಿಟ್ ವಿತರಣೆ ಮಾಡಿದ್ದಾರೆ. ಆಶಾ ಕಾರ್ಯಕರ್ತೆಯರು, ನರ್ಸ್ಗಳು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರಿಗೆ ದಿನಸಿ ಕಿಟ್ ವಿತರಣೆ ಮಾಡಿದ್ದಾರೆ. ಅಕ್ಕಿ, ಅಡುಗೆ ಎಣ್ಣೆ, ಉಪ್ಪು, ಸಾಂಬಾರ್ ಪದಾರ್ಥಗಳನ್ನು ಒಳಗೊಂಡ ದಿನಸಿ ಕಿಟ್ ವಿತರಿಸಿದ್ದಾರೆ. ಲಾಕ್ಡೌನ್ ಸಂದರ್ಭದಲ್ಲಿಯೂ ಕರ್ತವ್ಯ ನಿರ್ವಹಿಸುವ ಹಿನ್ನೆಲೆಯಲ್ಲಿ ವಾರಿಯರ್ಸ್ಗೆ ಕಿಟ್ ವಿತರಣೆ ಮಾಡಲಾಗಿದೆ. ಕೊರೋನಾ ಸೋಂಕಿನ ಬಗ್ಗೆ ಭಯ ಬೇಡ, ಆದರೆ ವ್ಯಾಕ್ಸಿನ್, ಮಾಸ್ಕ್, ಸ್ಯಾನಿಟೈಸರ್ ಮತ್ತು ಸ್ವಚ್ಛತೆ ಕಾಪಾಡಿ ಅಂತ ಮನವಿ ಮಾಡಿದ್ದಾರೆ. ನೀವು ನಮಗೆ ಸಮಾಜದಲ್ಲಿ ಬೇಕು, ನಿಮ್ಮ ಕರ್ತವ್ಯ ಅದು. ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ಸಾಮಾಜಿಕ ಅಂತರವನ್ನು ಕಾಪಾಡಿ ಇದೊಂದು ಪಿಡುಗು ಆದಷ್ಟು ಬೇಗ ಹೋಗಲಿ. ಆ ಪಿಡುಗು ಹೋಗಬೇಕು ಅಂತಂದ್ರೆ ಅದು ನಮ್ಮ ಕೈಯಿಂದ, ನಮ್ಮ ಜವಾಬ್ದಾರಿಯಿಂದ ಮಾತ್ರ ಸಾಧ್ಯ. ಎಲ್ಲಾನು ಸರ್ಕಾರ, ಪೊಲೀಸ್, ಬೇರೆ ಇದು ಆರೋಗ್ಯ ಇಲಾಖೆ ಮಾಡುತ್ತೆ ಅಂತ ನಂಬಿಕೊಂಡ್ರೆ ನಾವು ಆಗೋದಿಲ್ಲ. ಅವ್ರಿಗೂ ತುಂಬ ಒತ್ತಡ ಇರುತ್ತೆ. ನಮ್ಮಲ್ಲಿ ಬರಬೇಕು ಜವಾಬ್ದಾರಿ. ಅದು ನಾವು ಒಬ್ಬರು ಜವಾಬ್ದಾರಿಯುತ ನಾಗರಿಕ ಪ್ರಜೆಯಾಗಿ ಈ ಕೆಲಸನ ಮಾಡಬೇಕು. SSLC PUC ಪರೀಕ್ಷೆ ನಡೆಯುತ್ತಾ ಇಲ್ವಾ ಅನ್ನೋದೇ ದೊಡ್ಡ ಗೊಂದಲದ ಗೂಡಾಗಿದೆ. ಆದರೂ ಪರೀಕ್ಷೆ ನಡೆಸೋ ಸುಳಿವು ಕೊಟ್ಟಿದ್ದಾರೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್. ರಾಜ್ಯದಲ್ಲಿ ಸೋಂಕಿನ ಪ್ರಮಾಣ ದಿನೇ ದಿನೇ ಇಳಿತಾ ಇದೆ. ನಮಗೆ ವಿದ್ಯಾರ್ಥಿಗಳ ಭವಿಷ್ಯ, ಯೋಗಕ್ಷೇಮ ಮುಖ್ಯ. ಹೀಗಾಗಿ ಇದರ ಬಗ್ಗೆ ಗಮನಹರಿಸಿ ಪರೀಕ್ಷೆಯ ಭವಿಷ್ಯ ನಿರ್ಧಾರ ಮಾಡ್ತೀವಿ. ಕೆಲ ದಿನಗಳಲ್ಲಿ ಪೂರಕವಾದ ನಿರ್ಣಯ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಸ್ವಲ್ಪ ನಾವು ಕೂಡ ಒಂದು ಸೋಂಕಿನ ಏನ್ ಪರಿಣಾಮ ಏನಿದೆ, ಸೋಂಕಿನ ಸಂಖ್ಯೆ, ಅದರ ಮೇಲೆ ಅಳವಡಿಸಿ ಮುಂದಿನ ನಿರ್ಧಾರ ತಗೋತೀವಿ. ಮುಂಬೈ ಅಂತ ಕಡೆನೆ ಕಡಿಮೆ ಆಗಿದೆ, ಖಂಡಿತ ನಮ್ಮ ರಾಜ್ಯದಲ್ಲೂ ಕಡಿಮೆ ಆಗ ಕಡಿಮೆ ಆಗ್ಲಿ ಅಂತ ಎಲ್ಲ ಆಸ್ತಾನ. ಮುಂದೆ ಹೀಗೆ ಕಂಟಿನ್ಯೂ ಆಗತ್ತೆ ಅನ್ನೋ ಮನಸ್ಸಲ್ಲೂ ಬೇಡ. ಕಡಿಮೆ ಆಗ್ಲಿ ಅಂತ ಆಸ್ತಾನ, ಕಡಿಮೆ ಆಗಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಕೊಡೋಣ. ನಾವು ಡಿಸಿಷನ್ ತಗೋತೀವಿ. ನಾನು ಮುಂಚೆಯಿಂದ ಹೇಳ್ತೇನೆ, ನಮಗೆ ಮಕ್ಕಳ ಯೋಗಕ್ಷೇಮ ಮುಖ್ಯ, ಅದರ ಆಧಾರದ ತಗೋತೀವಿ. ಕೊರೋನಾ ಡ್ಯೂಟಿಯಲ್ಲಿರುವ ಶಿಕ್ಷಕರಿಗೆ ಲಸಿಕೆ ನೀಡಿ ಅಂತ ಶಿಕ್ಷಣ ಸಚಿವರಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಪತ್ರ ಬರೆದಿದೆ. ಡ್ಯೂಟಿಯಲ್ಲಿರುವ ಶಿಕ್ಷಕರಿಗೆ ಕೊರೋನಾಗೆ ಬಲಿಯಾಗ್ತಾ ಇದ್ದಾರೆ ಶಿಕ್ಷಕರು. ಇಷ್ಟಾದರೂ ಸಹ ಕೋವಿಡ್ ಡ್ಯೂಟಿಯಲ್ಲಿದ್ದವರಿಗೆ ಸರ್ಕಾರ ಲಸಿಕೆ ಹಾಕಿಸಿಲ್ಲ. ಅಲ್ಲದೆ ಸೋಂಕಿತರು ಹಾಗೂ ಅವರ ಕುಟುಂಬಗಳಿಗೆ ಬೆಡ್ ವ್ಯವಸ್ಥೆ ಮಾಡಿ ಅಂತ ಸಚಿವ ಸುರೇಶ್ ಕುಮಾರ್ಗೆ ಅಧ್ಯಕ್ಷ ಶಂಭು ಲಿಂಗನಗೌಡ ಪತ್ರ ಬರೆದಿದ್ದಾರೆ. ಈ ಮಧ್ಯೆ ಕೊರೋನಾದಿಂದ ಮೃತಪಟ್ಟ ಶಿಕ್ಷಕರಿಗೆ ನಿಯಮಾನುಸಾರ ಸೌಲಭ್ಯ ನೀಡಿ ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಲಾಗಿದೆ. ಸೇವಾ ಸೌಲಭ್ಯ ಕುರಿತು ವಿಳಂಬ ಮಾಡದೆ ಪ್ರಸ್ತಾವನೆ ಸಲ್ಲಿಸಿ ಅಂತಲೂ ಕೂಡ ತಾಕೀತನ ಮಾಡಿದ್ದಾರೆ. ಸಿಎಂ BSY ಜೊತೆ ಸೆಲ್ಫಿಗಾಗಿ ಮಹಿಳೆಯರು ಮುಗಿಬಿದ್ದಿದ್ರು. ಬೆಂಗಳೂರಿನ ಕೆಂಗೇರಿಯ ಕಾರ್ಯಕ್ರಮದಲ್ಲಿ ಸಿಎಂ ಭಾಗವಹಿಸಿದ್ದು ವಾಪಸ್ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಮಹಿಳೆಯರು ಸಿಎಂ ಬಳಿ ಸೆಲ್ಫಿಗೆ ಮನವಿ ಮಾಡಿದ್ರು. ಹೀಗಾಗಿ ಸಿಎಂ ಕೆಳಗಿದ್ದು ಸೆಲ್ಫಿಗೆ ಪೋಸ್ ಕೊಟ್ಟರು. ಮಹಿಳೆಯರ ಸಂಖ್ಯೆ ಹೆಚ್ಚಾಗ್ತಿದ್ದಂತೆ ಸೆಲ್ಫಿಗೆ ಬಂದಂತಹ ಮಹಿಳೆಯರನ್ನ ಪೊಲೀಸರು ತಡೆದ್ರು. ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.